ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ತಣ್ಣೀರು ಬಾವಿ ಬೀಚ್ ಬಳಿ ನಿನ್ನೆ ಬರ್ತ್ಡೇ ಪಾರ್ಟಿ ಮಾಡ್ಕೋತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ತಣ್ಣೀರು ಬಾವಿಯ ಫಾತಿಮಾ ಚರ್ಚ್ ಬಳಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಇಬ್ಬರು ವಿದ್ಯಾರ್ಥಿನಿಯರ ಜೊತೆಗಿದ್ದಂಥ ಸಬೀತ್, ಸಮೀರ್ ಮತ್ತು ನಿತೇಶ್ ಎಂಬ ಮೂವರು ಹುಡುಗರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಐವರು ಯುವಕರ ತಂಡ ಇವರನ್ನು ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿನಿಯರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂತ ತಿಳಿದು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಹಲ್ಲೆಗೊಳಗಾದ ಯುವಕರಿಬ್ಬರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇನ್ನು ಪಣಂಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನಲ್ಲಿ ಮತ್ತೊಮ್ಮೆ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೋತಾ ಇದ್ದಂಥ ಯುವಕರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ತಣ್ಣೀರು ಬಾವಿಯ ಫಾತಿಮಾ ಚರ್ಚ್ ಬಳಿ ಈ ಘಟನೆ ನಡೆದಿದೆ. ಒಟ್ಟು ಐವರಿದ್ದರು, ಅದರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು, ಮೂರು ಜನ ವಿದ್ಯಾರ್ಥಿಗಳು, ಸಬೀತ್, ಸಮೀರ್ ಮತ್ತು ನಿತೇಶ್ ಎಂಬ ಮೂವರು ಹುಡುಗರಿದ್ದರು. ಅವರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಇನ್ನು ಯುವತಿಯರು, ವಿದ್ಯಾರ್ಥಿನಿಯರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಅಂತ ತಿಳಿದ ನಂತರ ಅವರು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಅವರೇನು ಅಂದಾಜು ಮಾಡಿಕೊಂಡಿದ್ದರು ಹಿಂದೂ ಯುವತಿಯರು ಅಥವಾ ಹಿಂದೂ ವಿದ್ಯಾರ್ಥಿನಿಯರು ಅಂತ ಅಂದ್ಕೊಂಡಿದ್ದರು, ಬಟ್ ಹಾಗಾಗಿರಲಿಲ್ಲ. ಸೊ ಅಲ್ಲಿ ವಿದ್ಯಾರ್ಥಿನಿಯರು ಕ್ರಿಶ್ಚಿಯನ್ ಸಮುದಾಯಕ್ಕೆ, ಧರ್ಮಕ್ಕೆ ಸೇರಿದವರು ಅನ್ನೋದು ಗೊತ್ತಾದ ನಂತರ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇಲ್ಲ ಅಂತಂದರೆ ಇನ್ನೂ ಏನೇನು ಆಗ್ತಾಯಿತ್ತು ಗೊತ್ತಿಲ್ಲ. ಈಗಾಗಲೇ ಹಲ್ಲೆಗೊಳಗಾದ ಇಬ್ಬರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಪಣಂಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಒಂದೇ ಕ್ಲಾಸಲ್ಲಿ ಕಲಿವ, ಒಂದೇ ಬೆಂಚಲ್ಲಿ ಕಲಿವ, ಎರಡು ಮೂರು ವಿದ್ಯಾರ್ಥಿಗಳು, ನಾಲ್ಕು ಮೂರು ವಿದ್ಯಾರ್ಥಿಗಳು ಬೀಚ್ ಹೊಡೆದಾಗ ಅದರಲ್ಲಿ ಕ್ರಿಶ್ಚಿಯನ್ಸ್ ಇದ್ರು, ಹಿಂದೂಗಳು ಇದ್ದ, ಐದು ಮಂದಿ ಇದ್ರು, ಎರಡು ಕ್ರಿಶ್ಚಿಯನ್ ಹುಡುಗಿಯರಿದ್ರು, ಒಬ್ಬ ಹಿಂದೂ ಹುಡುಗ ಇದ್ದ, ಎರಡು ಮಂದಿ ಮುಸ್ಲಿಂ ಹುಡುಗರು ಇದ್ರು. ಇವರ ಇಬ್ಬರನ್ನ ಟಾರ್ಗೆಟ್ ಹುಡುಗಿಯಲ್ಲ, ಎರಡು ಒಬ್ಬ ಹಿಂದೂ ಹುಡುಗ, ಹಿಂದೂ ಹುಡುಗ, ಎರಡು ಕ್ರಿಶ್ಚಿಯನ್ ಹುಡುಗಿ, ಇಬ್ರು ಮುಸ್ಲಿಂ ಹುಡುಗರು. ಕಳೆದ ಎರಡು ಮೂರು ತಿಂಗಳಲ್ಲಿ ಐದಾರು ವರ್ಷ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಉಳಿತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಪಿಲಿಕ್ಯುಲೇಷನ್ ಇತ್ತು, ನಮ್ಮ ತಲಕಾಡಿ ನೋಡಿದ್ರು, ಓದೋ ಸ್ಟೂಡೆಂಟ್ಸಿಗೆ ಹೊಡೆದ್ರು, ಇವತ್ತು ಇವರಿಗೆ ಹೊಡೆದಿದ್ದಾರೆ. ಏನು ಒಂದೇ ಕ್ಲಾಸಲ್ಲಿ ಕಲಿವ, ಒಂದೇ ಬೆಂಚಲ್ಲಿ ಕಲಿವ, ಎರಡು ಮೂರು ವಿದ್ಯಾರ್ಥಿಗಳು, ನಾಲ್ಕು ಮೂರು ವಿದ್ಯಾರ್ಥಿಗಳು ಬೀಚ್ ಹೊಡೆದಾಗ ಅದರಲ್ಲಿ ಕ್ರಿಶ್ಚಿಯನ್ಸ್ ಇದ್ರು, ಹಿಂದೂಗಳು ಇದ್ದ, ಐದು ಮಂದಿ ಇದ್ರು, ಎರಡು ಕ್ರಿಶ್ಚಿಯನ್ ಹುಡುಗಿಯರಿದ್ರು, ಒಬ್ಬ ಹಿಂದೂ ಹುಡುಗ ಇದ್ದ, ಎರಡು ಮಂದಿ ಮುಸ್ಲಿಂ ಹುಡುಗರು ಇದ್ರು. ಇವರ ಇಬ್ಬರನ್ನ ಟಾರ್ಗೆಟ್ ಹುಡುಗಿಯಲ್ಲ, ಎರಡು ಒಬ್ಬ ಹಿಂದೂ ಹುಡುಗ, ಹಿಂದೂ ಹುಡುಗ, ಎರಡು ಕ್ರಿಶ್ಚಿಯನ್ ಹುಡುಗಿ, ಇಬ್ರು ಮುಸ್ಲಿಂ ಹುಡುಗರು. ಇದು ಘಟನೆಯ ನಂತರ ಉಳಿದ ಸ್ಥಳೀಯ ಯುವಕರು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಘಟನೆ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ, ಯಾರ್ಯಾರಿದ್ರು ಏನೇನಿದ್ರು ಅಂತ ಅದನ್ನು ಪೊಲೀಸ್ ಅಧಿಕಾರಿ ಕೇಳಿಸ್ಕೋತಾ ಇದ್ದಾರೆ. ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿರೋದ್ರಿಂದ ತನಿಖೆಯಲ್ಲಿವರೆಗೆ ಬಂದಿದೆ. ಯಾರು ಹಲ್ಲೆ ಮಾಡಿದ್ರು, ಅವರನ್ನ ಅರೆಸ್ಟ್ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬಲಭಾಗದ ವಿಂಡೋದಲ್ಲಿ ಫೋಟೋಸನ್ನು ನೋಡ್ತಾ ಇದ್ದೀರಿ. ಹಲ್ಲೆಗೊಳಗಾದಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ, ಗಾಯ ಆಗಿರೋದನ್ನು, ಕಾಲಿಗೆ ಗಾಯ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಇಲ್ಲಿ ಬಂದಂಥ ಹಿಂದೂ ಪರ ಕಾರ್ಯಕರ್ತರೇನಿದ್ದಾರೆ, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು, ಅವರೇನು ಅಂದ್ಕೊಂಡಿರ್ತಾರೆ, ಮೋಸ್ಟ್ಲಿ ಇಲ್ಲಿ ಮುಸ್ಲಿಂ ಹುಡುಗರಿದ್ದಾರೆ, ಹಿಂದೂ ಹುಡುಗಿಯರಿದ್ದಾರೆ ಅಂತ. ಆದರೆ ಅಲ್ಲಿ ಬಂದಾಗ ಅಲ್ಲಿ ಸ್ಥಳಕ್ಕೆ ಬಂದ ತಕ್ಷಣ ನನಗೆ ಗೊತ್ತಾಗಿದ್ದು, ಇಬ್ಬರು ವಿದ್ಯಾರ್ಥಿನಿಯರು ಏನಿದ್ರು ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಅಂತ. ಹಾಗಾಗಿನೇ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಯಾರೇ ಆಗಲಿ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ತಾರೋ ಅವರವ್ರು ಮಾಡ್ಕೋತಾರಪ್ಪ, ಇವ್ರಿಗೆ ಏನಾಗಬೇಕಾಗಿದೆ? ಇವರು ಯಾರು ಇಲ್ಲಿ ಸಮಾಜವನ್ನು ಸುಧಾರಿಸೋದಕ್ಕೆ? ಯಾರು ಚಿಕ್ಕ ಹುಡುಗರು ಇರೋದಿಲ್ಲ, ಎಲ್ಲರಿಗೂ ಅವ್ರವ್ರದ್ದಾದ ಜವಾಬ್ದಾರಿಗಳಿರುತ್ತೆ. ಅದು ಬಿಟ್ಬಿಟ್ಟು ಏಕಾಏಕಿ ಹೋಗಿ ಹಲ್ಲೆ ಮಾಡೋದಿದೆಯಲ್ಲ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದವ್ರ ಮೇಲೆ ಹಲ್ಲೆ ಮಾಡೋದಿದೆಯಲ್ಲ, ಅದು ಖಂಡಿತವಾಗಿ ಸರಿಯಲ್ಲ, ಖಂಡಿಸಲೇಬೇಕಾಗತ್ತೆ. ಅವ್ರು ಹಿಂದೂಗಳಾಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾರು ಇರಲಿ, ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಈ ಕುರಿತು ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ. ಗಿರಿಧರ್, ಅಪ್ಡೇಟ್ ಏನಿದೆ? ಈಗಾಗಲೇ ಕಂಪ್ಲೇಂಟ್ ಅಂತೂ ದಾಖಲಾಗಿದೆ. ಸೊ ಯಾರು ಆರೋಪಿಗಳಿದ್ದಾರೆ, ಅವ್ರು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಸೊ ತನಿಖೆಯಲ್ಲಿವರೆಗೆ ಬಂದಿದೆ, ಅಪ್ಡೇಟ್ ಏನಿದೆ ಗಿರಿಧರ್?
ಗಜನ, ನಿನ್ನೆ ಆ ಘಟನೆ ನಡೆದ ಬಗ್ಗೆ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಂಪ್ಲೇಂಟ್ ಮಾಡಿಕೊಂಡು ಪೊಲೀಸರು ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಪೊಲೀಸರು ಅದರ ಬಗ್ಗೆ ಹೆಚ್ಚಿನ ವಿವರ ಕೊಟ್ಟಿಲ್ಲ. ಯಾವ ಸಂಘಟನೆಯವರು ಈ ಕೃತ್ಯವನ್ನು ಮಾಡಿದ್ದಾರೆ, ಅದರ ಆ ಐವರು ದುಷ್ಕರ್ಮಿಗಳು ಯಾರು, ಎಲ್ಲಿಯವರು, ಮತ್ತೆ ಅವರು ಯಾವ ಸಂಘಟನೆಗೆ ಸೇರಿದವರು ಅನ್ನೋ ಮಾಹಿತಿಯನ್ನು ಕೂಡ ಇನ್ನು ಕೂಡ ನೀಡಿಲ್ಲ. ಅದರ ಜೊತೆಗೆ ಯಾವ ಆರೋಪಿಗಳ ಪತ್ತೆ ಕಾರ್ಯವೂ ಇನ್ನೂ ಕೂಡ ಆಗಿಲ್ಲ. ಅದರ ಬಗ್ಗೆ ಪೊಲೀಸರು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಮುಖ್ಯವಾಗಿ ಆ ಭಾಗದಲ್ಲಿ ತಣ್ಣೀರು ಬಾವಿ ಬೀಚ್ ನಲ್ಲಿ ಈ ಹಿಂದೆ ಕೂಡ ಒಂದು ಪ್ರವಾಸಿಗರ ಮೇಲೆ ಹಲ್ಲೆ ಕೃತ್ಯಗಳು, ದರೋಡೆ ಕೃತ್ಯಗಳು, ಮತ್ತೆ ಇನ್ನಿತರ ಅಹಿತಕರ ಘಟನೆಗಳು ಕೂಡ ಅಲ್ಲಿ ನಡೆದಿದ್ವು. ಹೀಗಾಗಿ ಯಾವುದೇ ರೀತಿಯಲ್ಲೂ ಈ ಇದು ಸಂಘಟನೆಯ ಕಾರ್ಯಕರ್ತರೇ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಅದರಲ್ಲೂ ವಿದ್ಯಾರ್ಥಿನಿಯರು ಮತ್ತೆ ವಿದ್ಯಾರ್ಥಿಗಳು ಒಟ್ಟಾಗಿ ಇರುವ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿರುವ ಕಾರಣದಿಂದಾಗಿ ಇದು ಒಂದು ನೈತಿಕ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದೆ. ಹೀಗಾಗಿ ಪೊಲೀಸರು ಕೂಡ ಅದರ ಬಗ್ಗೆ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಇಂತಹದ್ದೇ ಕೃತ್ಯ ಅನ್ನೋದನ್ನು ಪೊಲೀಸರು ಕೂಡ ಖಚಿತಪಡಿಸಿಲ್ಲ. ಗಜನ,